ಎಲ್ರಿಗೂ ನಮಸ್ಕಾರ. ಶಿವಣ್ಣ ಮಾತಾಡಿದ್ರೆ ನಾವೇನು ಮಾತಾಡೋದು ಬೇಡ, ಎಲ್ಲ ಮಾತಾಡ್ಬಿಟ್ರು ಅವರು, ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಆಸ್ ಎ ಡೈರೆಕ್ಟರ್ ಆಗಿ ಒಂದು ವರ್ಷ ಆಯ್ತು ಶೂಟಿಂಗ್ ಮುಗಿದು, ಇವಾಗ ಇನ್ನೂ ನಾನೇ ಕುಂಬಳಕಾಯಿ ಹೊಡೆದಿಲ್ಲ. ಇನ್ನೂ ಡೌಟ್ ಏನಾರ ಬೇಕಾದ್ರೆ ಬೇಕಾಂತ, ಏನ್ ಕಾನ್ಫಿಡೆಂಟ್ ಕುಂಬಳಕಾಯಿ ಹೊಡೆದು ಯಾವ ಖುಷಿಯಲ್ಲಿ ಕೂತಿದ್ದೀರ ನೋಡಿ, ಇದು ಪರ್ಫೆಕ್ಷನಿಸ್ಟ್ ಅಂದ್ರೆ. ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ, ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ, ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ, ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ ನೀವೆಂತ ಕಿಲಾಡಿ ಇರಬೇಕು. ಪ್ರತಿ ಸೀನು ಪ್ರತಿ ಶಾರ್ಟು ತರಿಸ್ಕೊಂಡು ಎಲ್ಲಿ 10 ವರ್ಷ 20 ವರ್ಷ ಇದು ಹಂಗೆ ಬಂದಿದೆಯಾ, ಓಕೆ ಪಕ್ಕ ಅಂತ. ಅವರು ಅಷ್ಟೇ, ಸರ್ ಇದು ಪಕ್ಕ ಇದೆಯಾ, ಪಕ್ಕ. ಎವ್ರಿಥಿಂಗ್ ಇಷ್ಟು ಪ್ಲ್ಯಾನ್ಡ್ ಆಗಿ ಮೋಸ್ಟ್ಲಿ ಹಾಲಿವುಡ್ಡಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ. ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿದ್ದು ಇದೇ ಫಸ್ಟ್ ಸಿನಿಮಾ ಈ ಥರ ಮಾಡಿರೋ ಸಿನಿಮಾ. ನಿಜವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡು ಮುರಿದು ಬಿಟ್ಟಿದ್ದೀರಾ, ಬಟ್ ಡೈರೆಕ್ಟರ್ ಆಗಿ ಈ ಥರ ಎಂಟ್ರಿ ಕೊಟ್ಟಿರೋದಿದೆಯಲ್ಲ, ಇನ್ನು ಮುಂದೆ ನಾವು ನಿಮ್ಮ ಕಾಂಪಿಟೇಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು, ರೈಟ್ರು, ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೇ ನೋಡಿ ಎಷ್ಟಿದೆ ಎಲ್ಲ. ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೇ ನಿಮ್ಮ ಪರ್ಫೆಕ್ಷನ್, ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂಥ ಸ್ಟೋರಿ, ಒಳ್ಳೆ ಥಾಟ್ ಇರುವಂಥ ಸ್ಟೋರಿ ಅದು. ನೀವು ನೋಡಿ ನಿಮ್ಗೆ ಗೊತ್ತಾದ ನಾವು ಹೇಳಬಾರ್ದು ಅದನ್ನು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸತ್ಯ ಹೆಗಡೆ ಅವ್ರು ಮಾತಾಡೋಂಗಿಲ್ಲ, ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗಲಿಲ್ಲ, ಇಲ್ಲಿ ಸಿಕ್ಕಾಕೊಂಡ್ರು. ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು. ಭಾಳ ಏನಂದರೆ ನಾವು ಒಂಥರ ಪಿಕ್ನಿಕ್ ಥರ ಇತ್ತು ಶೂಟಿಂಗ್ ಹೋದರೆ. ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಬಿಡಿ ಆ ಪಿಕ್ನಿಕ್ಗೆ, ಅವ್ರು ಎಂಥ ಮೂಡಲ್ಲಿದ್ದರೂ ಜಾಲಿ ಮಾಡಿ ಖುಷಿ ಮಾಡಿ, ಯಾಕಂದ್ರೆ ಅವ್ರು ಹಂಗಿರ್ತಾರೆ. ಏನಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್, ದ ಮೋಸ್ಟ್ ಏನೇನು ಅದು ಏನು ಹೇಳಬೇಕು ಗೊತ್ತಾಗಲ್ಲ, ಆ ಥರ ಸೂಪರ್ ಸ್ಟಾರ್ ಇವರು. ಎಂಥವ್ರು ಬಂದರೂ ಕೂಡ ಏನೇಳಿ ಇಷ್ಟೇ ಇಷ್ಟು ಅಹಂಕಾರ ಇದ್ದರೂ ಅದೆಲ್ಲ ಮುರಿದಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ಬೇಕು, ಆ ಥರ ಇರ್ತಾರೆ ಅವರು. ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕರೆದ್ರು ಕೂಡ ಅವ್ರ ಜೊತೆ ಅಂದರೆ ಎಸ್ ಅಂತೀವಿ ನಾವು. ಸೊ ಅದೊಂದು ನಮ್ಮ ಅದೃಷ್ಟ ಅದು. ಅವ್ರ ಜೊತೆ ನಾನು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ 2-3 ಪಿಕ್ಚರ್ ಮಾಡಿದ್ದೀವಿ. ತುಂಬ ಅದ್ಭುತವಾದಂಥ ಇದು. ಆದಷ್ಟು ಬೇಗ ಸಿನಿಮಾ ತೋರಿಸಿ, ಬೇಗ ಆದಷ್ಟು ಸಿ ಜಿ ಕರೆಕ್ಟಾಗಿ, ಆದಷ್ಟು ಒಂದು 6 ತಿಂಗಳು 1 ವರ್ಷದಲ್ಲಿ ಬೇಗ ಮುಗಿಸಿ ಗುರುವೆ. 1 ವರ್ಷದಲ್ಲಿ ಆಗತ್ತಲ್ಲ, ಇನ್ನೂ ಬೇಕಾಗುತ್ತಾ? ಯುಐಗಿಂತ ಮುಂಚೆ ಬರ್ತೀರಾ? ಇಲ್ಲ ಇಲ್ಲ. ಓಕೆ, ಎಲ್ರಿಗೂ ಥ್ಯಾಂಕ್ ಥ್ಯಾಂಕ್. ಎಲ್ಲ ಪತ್ರಿಕಾ ಮಿತ್ರ ಎನ್ನುವ ಮಿತ್ರರಿಗೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಪಿಕ್ಚರ್ಗೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 45-9 ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನಮಗೆ ನೀವು ಹಾಲಿವುಡ್ ಸರ್, ಹಾಲಿವುಡ್ ಅಂದರೆ ನಮಗೆ ನೀವು ನೆನಪಾಗುತ್ತೆ. ನೀವು ಹಾಲಿವುಡ್ ರೇಂಜ್ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟಿರೋದು ಖಂಡಿತ ನಮ್ಮ ಅರ್ಜುನ್ ಜನ್ಯ ಸರ್ ಅವ್ರಿಗೆ ಮತ್ತಷ್ಟು ಖುಷಿ ಕೊಟ್ಟಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಜ್.